ಒಂದ್ಸಲ ನೀವು ಬಂದಾಗ ಕಟೀಲ್ ಬಂದಿದ್ದೆ ನಾನು, ಅವಾಗ ಇನ್ನ ಡಿ ಕೆ ಡಿ ಮುಗ್ದಿರ್ಲಿಲ್ಲ. ಅದನ್ನ ಆಕ್ಚುಲಿ ವಿಕ್ಕಿಗೆ ತುಂಬಾ ಥ್ಯಾಂಕ್ ಯು ಹೇಳ್ಬೇಕು ನಿಜವಾಗ್ಲು. ಅವನ ನಾನು ಹೇಳಿದ್ದು ದಟ್ 5ನೇ ದಿವಸ ಇವತ್ತು ಲಲಿತಾ ಪರಮೇಶ್ವರಿ ಅಂತ ಒಂದು ದಿವಸ ಮಾಡ್ತಾರೆ, ಪಂಚಮಿ, ಲಲಿತಾ ಪಂಚಮಿ ಅಂತ ಒಂದು ದಿವಸ ಮಾಡ್ತಾರೆ. ಆ್ಯಂಡ್ ಆ ದಿವಸ ಎಲ್ರಿಗೂ ದೇವ್ರ ಸೀರೆ ಹಂಚ್ತಾರೆ, ತುಂಬ ವಿಶೇಷ ದಿವಸ ಇದು ನವರಾತ್ರಿಯಲ್ಲಿ ಅಂತ ಹೇಳಿದರು. ಪಾಪ ಅವರಿಂದ ಇವತ್ತು ನನಗೆ ಒಂದು ದರ್ಶನ ಆಯಿತು. ದೇವ್ರು ಅವನು ತುಂಬ ಚೆನ್ನಾಗಿಟ್ಟಿರಲಿ. ನನಗೆ ಆನ್ ದ ಹೋಲ್ ಕಟೀಲಿಗೆ ಬಂದಾಗೆಲ್ಲ ಒಂದು ನೆಮ್ಮದಿ ಇರುತ್ತೆ, ಅದಕ್ಕೆ ಬರೋದು. ಏನಾದರೂ ವಿಶೇಷವಾಗಿ ಬೇಡ್ಕೊಳ್ಳೋದಂತಲ್ಲ, ಅವಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದರೆ ನಾವೆಲ್ಲರೂ ಯಾವಾಗಲೂ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಗಲಿ. ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ನೀವು ಪ್ರೊಡ್ಯೂಸ್ ಏನಾದರೂ ಮಾಡ್ತೀರಾ? ನನ್ನ ತಮ್ಮನ ಸಿನಿಮಾ A2 Music ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು ಶುರುವಾಗ್ತಾ ಇದೆ, ನವೆಂಬರಲ್ಲಿ. ಹಾಗೇನೆ ಪ್ರೇಮ್ದು KD ನಡೀತಾನೆ ಇದೆ. ದರ್ಶನ್ ಅವ್ರ ಜೊತೆ ಏಪ್ರಿಲ್ ಅಥವಾ ಮೇ ಅಲ್ಲಿ ಮುಂದಿನ ವರ್ಷ ಮುಹೂರ್ತ ಮಾಡ್ತೀವಿ. ದಟ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ವೆರಿ ಎಕ್ಸೈಟಿಂಗ್. ಸೊ ಎಲ್ಲ ಚಿತ್ರಗಳಿಗೂ ಅವಳ ಆಶೀರ್ವಾದ ಇಲ್ಲದೇ ಸದಾಕಾಲ ಅದು ಸರಿ ಆಗದೇ ಇಲ್ಲ. ಅದು ಅವಳ ಆಶೀರ್ವಾದದಿಂದನೇ ಮುಂದುವರಿತೀವಿ. ಆ್ಯಂಡ್ ಅದೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಳ್ಳೋದು. ಬಂದಾಗ ಕಟೀಲ್ ಬಂದಿದ್ದೆ ನಾನು, ಅವಾಗ ಇನ್ನ ಡಿ ಕೆ ಡಿ ಮುಗ್ದಿರ್ಲಿಲ್ಲ. ಅದನ್ನ ಆಕ್ಚುಲಿ ವಿಕ್ಕಿಗೆ ತುಂಬಾ ಥ್ಯಾಂಕ್ ಯು ಹೇಳ್ಬೇಕು ನಿಜವಾಗ್ಲು. ಅವನ ನಾನು ಹೇಳಿದ್ದು ದಟ್ 5ನೇ ದಿವಸ ಇವತ್ತು ಲಲಿತಾ ಪರಮೇಶ್ವರಿ ಅಂತ ಒಂದು ದಿವಸ ಮಾಡ್ತಾರೆ, ಪಂಚಮಿ, ಲಲಿತಾ ಪಂಚಮಿ ಅಂತ ಒಂದು ದಿವಸ ಮಾಡ್ತಾರೆ. ಆ್ಯಂಡ್ ಆ ದಿವಸ ಎಲ್ರಿಗೂ ದೇವ್ರ ಸೀರೆ ಹಂಚ್ತಾರೆ, ತುಂಬ ವಿಶೇಷ ದಿವಸ ಇದು ನವರಾತ್ರಿಯಲ್ಲಿ ಅಂತ ಹೇಳಿದರು. ಪಾಪ ಅವರಿಂದ ಇವತ್ತು ನನಗೆ ಒಂದು ದರ್ಶನ ಆಯಿತು. ದೇವ್ರು ಅವನು ತುಂಬ ಚೆನ್ನಾಗಿಟ್ಟಿರಲಿ. ನನಗೆ ಆನ್ ದ ಹೋಲ್ ಕಟೀಲಿಗೆ ಬಂದಾಗೆಲ್ಲ ಒಂದು ನೆಮ್ಮದಿ ಇರುತ್ತೆ, ಅದಕ್ಕೆ ಬರೋದು. ಏನಾದರೂ ವಿಶೇಷವಾಗಿ ಬೇಡ್ಕೊಳ್ಳೋದಂತಲ್ಲ, ಅವಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ದರೆ ನಾವೆಲ್ಲರೂ ಯಾವಾಗಲೂ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಗಲಿ. ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ